ಸಾಗರ ಸ್ವಚ್ಛತಾ ದಿವಸ ನಾವೆಲ್ಲ ಇಲ್ಲಿ ಸಮುದ್ರಕ್ಕೆ ಬಂದು ಸ್ವಚ್ಛ ಎಲ್ಲ ಮಾಡಿದ್ದೇವೆ. ಸಮುದ್ರ ನಮ್ಗೆ ಹಿರಿಯರಿಂದ ಬಂದದ್ದು, ಅದು ನಮ್ಮ ದೇವರದು. ಅವರು ಖುಷಿ, ದೇವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿ, ಅದರಿಂದನೇ ನಮ್ಮ ಜೀವನ ಹೊಟ್ಟೆಪಾಡು ನಡೆಯುತ್ತೆ. ಈಗ ನೋಡಿ, ಲಾಸ್ಟ್ ಇಯರ್ ನಾವು ಯಾವುದು ಕಾರ್ಯಕ್ರಮ ಮಾಡಿದ್ರಲ್ಲ, ಅದೇ ಈಗ ಎನ್ ಸಿ ಸಿ ಆರ್ ಕಾರವಾರದಲ್ಲಿ ಏಳು ಕಡೆ ಮಾಡ್ತಾ ಇದೆ, ಉತ್ತರ ಕನ್ನಡದಲ್ಲಿ ಏಳು ಕಡೆ ಮಾಡ್ತಾ ಇದೆ. ಇವತ್ತು ಕರಾವಳಿ ಅಂತಾರಾಷ್ಟ್ರೀಯ ದಿನವಾಗಿದ್ದು, ನಮ್ಮ ಸಂಘದ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಊರಿನ ಮಹಿಳೆಯರು ಸೇರಿ ಈ ಸಮುದ್ರ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲರೂ ಪಾಲ್ಗೊಂಡು ಈಗ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮ ಸಂಘದಿಂದ, ಮನೋವಿಕಾಸ ಸಂಸ್ಥೆ ನಮ್ಮದು ಎಫ್ ಇ ಒ ಸಂಘದಿಂದ, ನಮ್ಮ ಆಡಳಿತ ಮೆಂಬರ್ಸ್ ಒಟ್ಟಾಗಿ ನಾವು ಸಂಘದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ ಸ್ವಚ್ಛತಾ ಕಾರ್ಯಕ್ರಮವಾಗಿರುವುದರಿಂದ, ಅಂತಾರಾಷ್ಟ್ರೀಯ ಸಾಗರ ಸ್ವಚ್ಛತಾ ಕಾರ್ಯಕ್ರಮವಾಗಿರುವುದರಿಂದ ಕಾಸರಗೋಡು ಟೊಂಕ ಗ್ರಾಮದ ಸಾರ್ವಜನಿಕರು, ಮಹಿಳೆಯರು ಮತ್ತು ಯುವಕರು ಹಾಗೂ ಈ ಜೈನ ಜಟಿಕೇಶ್ವರ ಯುವಕ ಸಂಘದವರು, ಇವರು ಅನೇಕ ಕಾರ್ಯವನ್ನು ಪ್ರತಿ ವರ್ಷ ಮಾಡುತ್ತಿದ್ದಾರೆ. ಈ ವರ್ಷ ಈ ಸಾಗರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜೈನ ಜಟಿಕೇಶ್ವರ ಯುವಕ ಸಂಘದ ಸರ್ವ ಸದಸ್ಯರು ಬಂದು ಇಲ್ಲಿ ಸಾಗರ ಸ್ವಚ್ಛತಾ ಕಾರ್ಯವನ್ನು ಇವತ್ತು ಕೈಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಆಚರಣೆಗೆ 1992 ಖ್ಯಾತಿ ವೋಹರಾ ಮತ್ತು ಲಿಂಡಾ ಮರನಿಸ್ ಎಂಬುವವರು ನಾಂದಿ ಹಾಡಿದರು. ಪ್ರತಿ ವರ್ಷ ಸೆಪ್ಟೆಂಬರ್ 17 ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಕರಾವಳಿ ಪರಿಸರದ ಜಾಗೃತಿಗಾಗಿ ಈ ಆಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡು ಟೊಂಕದಲ್ಲಿ ಇಂದು ಕೊಂಕಣ ಕಾರ್ವಿ ಸಮಾಜ, ಮನು ವಿಕಾಸ ಸಂಸ್ಥೆಯ ಸಹಯೋಗದಲ್ಲಿ ಮತ್ತು ಸಮಾನ ಮನಸ್ಕ ಮೀನುಗಾರರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು. ಕಡಲನ್ನೇ ನಂಬಿ ಬದುಕುತ್ತಿರುವ ಮೀನುಗಾರರ ಜೀವ ಸಲೆಯಾಗಿರುವ ಸಮುದ್ರ ತೀರದ ಸ್ವಚ್ಛತೆಯ ಅಗತ್ಯತೆಗಳ ಬಗ್ಗೆ ಡಾಕ್ಟರ್ ಪ್ರಕಾಶ್ ಮೇಸ್ತಾರವರ ಅರ್ಥಪೂರ್ಣ ಮಾತುಗಳು ಮತ್ತು ಸ್ಥಳೀಯ ಮೀನುಗಾರರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಮಾಜ ಸೇವಾ ಸಂಸ್ಥೆಗಳ ಮುಖ್ಯಸ್ಥರ ಮಾತುಗಳು ಇಲ್ಲಿ ಅರ್ಥಪೂರ್ಣವಾಗಿ ಅನಾವರಣಗೊಂಡಿದೆ. ಪ್ರತಿ ವರ್ಷದಂತೆ ಕಡಲ ತೀರ, ವಿಶ್ವ ಕಡಲ ತೀರ ಸ್ವಚ್ಛತಾ ದಿನದಂದು ಈ ವರ್ಷ ಕೂಡ ಕಾಸರಗೋಡು ಟೊಂಕದಲ್ಲಿ ಕಾಸರಗೋಡಿನ ಸ್ಥಳೀಯ ಮೀನುಗಾರರು ಸೇರಿಕೊಂಡು ಈ ಕಡಲ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಇದರೊಳಗೆ ಪ್ಲಾಸ್ಟಿಕ್ಕನ್ನು ಸೆಗ್ರಿಗೇಟ್ ಮಾಡೋದು, ಪ್ಲಾಸ್ಟಿಕ್ನ ಬಹಳ ಬೇರೆ ಬೇರೆ ವಿಧ ಇದೆ. ಪ್ಲಾಸ್ಟಿಕ್ ಹುಡ್ಡು ಕಸದಲ್ಲಿ ಕಸ ಬಿಲೆಯವರೊಳಗೆ ಬೇರೆ ಬೇರೆ ಥರದ ಕಸಗಳಿದೆ, ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡು ಸಪ್ರೇಟಾಗಿ ನಾವು ಪ್ಯಾಕ್ ಮಾಡಿದ್ದೀವಿ. ಇದು ಈ ಸಲ ಏನು ಮಾಡಿದ್ದೀವಿ ಅಂದರೆ, ಈ ಕೆಲವೊಂದು ಡಿಗ್ರೇಡೇಬಲ್ ಅಂದರೆ ಕರಗಿ ಹೋಗುವಂತಹ ಕಸಕಡ್ಡಿಗಳು, ಕಸದ್ದು ಅಂದರೆ ಗುಡ್ಇರುವಂಥದ್ದನ್ನು ನಾವು ಹೆಚ್ಚು ಸಂಗ್ರಹಣೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆಲ್ರೆಡಿ ಮಳೆ ತುಂಬ ಬರ್ತಾ ಇರೋದ್ರಿಂದ ಅದನ್ನು ಮರಳಿಯಿಂದ ಬೇರ್ಪಡೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಏನಿದೆ ಅದನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ. ಈ ಸಲ ಮಾಡಿಕೊಂಡು ಇಲ್ಲಿನ ನಾವಂದರೆ ಇಲ್ಲಿ ಸ್ಥಳೀಯ ಗ್ರಾಮಸ್ಥರೇ ಅಂದರೆ ಮೀನುಗಾರರೇ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು. ಈ ಕಡೆ ಎಲ್ಲ ಮೀನುಗಾರರ ಕಾಲೋನಿ ಇದು, ಕಾಸರಗೋಡು ಟೊಂಕ ಒಂದು ಅಂತೇಳಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಅದರಿಂದ ನಮಗೆ ಜೀವನ ಅನ್ನ ಸಿಗ್ತದೆ, ನಮ್ಮ ಮನೆಯವರೆಲ್ಲ ಎಲ್ಲರಿಗೂ ಖುಷಿ ಮಾಡೋದು, ಮೀನುಗಾರಿಕೆ ಮಾಡೋದು ಅದರಿಂದನೇ. ಅಲ್ಲಿ ಸಾಗರ ದೇವತೆ ನಮ್ಗೆ ಕೊಟ್ಟರೆ ಅನ್ನ ತಿನ್ನುವುದು, ಅವ್ರು ಖುಷಿಯಾಗಿರಬೇಕು ಸಾಗರ ದೇವತೆ, ಅವರಿಂದನೇ ನಮ್ಮ ಜೀವನ ನಡೀತಾ ಇರೋದು. ಸಮುದ್ರ ಬದಿಯಲ್ಲಿ ಬೀಳುವಂತಹ ಬಲೆಗಳು ಹಾಗೂ ಇವೆಲ್ಲ ನಾವು ಸ್ವಚ್ಛ ಮಾಡುವ ಕಸ ಎಲ್ಲ ಒಟ್ಟು ಮಾಡಿ ಒಂದು ಕಡೆ ಸಂಗ್ರಹಣೆ ಮಾಡಿದ್ದೀವಿ. ಈ ಬಲೆಯಿಂದ ಆಮೆಗಳು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಕಡೆ ರಾಶಿ ಮಾಡಿ ಇಟ್ಟಿದ್ದೀವಿ. ಸಮುದ್ರ ಬದಿಯಲ್ಲಿ ಬೀಳುವ ಬಲೆಯಿಂದ ಆಮೆಗೆ ಒಂದು ಸಂತಾನ ಉತ್ಪತ್ತಿಗೆ ಅಂತ ಮರಳಲ್ಲಿ ಬರುವಾಗ ಅದಕ್ಕೆ ತೊಂದರೆ ಆಗ್ತದೆ, ಉಂಟಾಗ್ತದೆ. ಅದನ್ನು ಈಗ ಸಮುದ್ರ ಬದಿಯಲ್ಲಿ ಇರುವ ಬಲೆಗಳನ್ನು ಸ್ವಚ್ಛ ಮಾಡಿ ಅದಕ್ಕೆ ಒಂದು ಆಮೆಗೆ ಮರೆಯ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಒಂದು ಅನುಕೂಲ ವಾತಾವರಣ ಮಾಡಿಕೊಟ್ಟಿದ್ದೀವಿ. ಸ್ವಚ್ಛ
ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ ಗ್ರಾಮದ ಊರು ಜನರು ಎಲ್ಲರೂ ಬಂದಿದ್ದಾರೆ. ಈ ಒಂದು ದಿವಸ ಪ್ರೋಗ್ರಾಮ್ ಮಾಡಿದ್ವಿ, ಎಲ್ಲರಿಗೂ ಖುಷಿ ಆಯಿತು. ಈ ಸಾಗರ ಸ್ವಚ್ಛತಾ ಕಾರ್ಯಕ್ರಮವು ನಮ್ಮ ಕಾಸರಕೋಟಂತ ಗ್ರಾಮದ ಈ ಸಮುದ್ರ ತೀರ ಪ್ರದೇಶದಲ್ಲಿ ಬಿದ್ದಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತು ಹಾಗೂ ಪ್ಲಾಸ್ಟಿಕ್ ಇನ್ನಿತರ ಬಲೆ ಉಪಕರಣಗಳನ್ನು ಎಲ್ಲ ಒಟ್ಟು ಮಾಡಿ ಈ ಪ್ರದೇಶದಲ್ಲಿ ಸಂರಕ್ಷಿಸಿ ಇಟ್ಟಿರುತ್ತಾರೆ. ಈ ಕಾಸರಕೋಟಂಕ ಈ ಸಮುದ್ರ ತೀರ ಪ್ರದೇಶದಲ್ಲಿ ಪ್ರತಿ ವರ್ಷ ಕಡಲಾಮೆಯು ತನ್ನ ಮರಿಗಳ ಸಂತಾನೋತ್ಪತ್ತಿಗಾಗಿ ಈ ಪ್ರದೇಶದಲ್ಲಿ ಬಂದು ಮರಿಗಳನ್ನು ಇಡುವುದರಿಂದ ಆ ಕಡಲಾಮೆಗಳಿಗೆ ತೊಂದರೆ ಆಗುವುದನ್ನು ಪರಿಗಣಿಸಿ ಈ ಕಾಸರಕೋಟಂಕದ ಸಾರ್ವಜನಿಕರು ಪ್ರತಿ ವರ್ಷ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಈ ಕಾಸರಕೋಟಂಕ ಗ್ರಾಮದ ಮೀನುಗಾರರು ಸಮುದ್ರವನ್ನು ನಂಬಿ ಮೀನುಗಾರಿಕೆಯನ್ನು ನಡೆಸುತ್ತಿರುವುದರಿಂದ ಅವರ ಈ ಉದ್ಯೋಗವನ್ನು ಸಮುದ್ರ ಸ್ವಚ್ಛವಾಗಿಡುವ ಉದ್ದೇಶದಿಂದ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಹೃದಯವಂತರೇ, ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನಾಚರಣೆಯ ಈ ಕಿರುಚಿತ್ರಿಕೆ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕಳಕಳಿಯ ವಿಜ್ಞಾಪನೆ. ಎಲ್ಲರಿಗೂ ಧನ್ಯವಾದಗಳು.